ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಾಯ್ಸ್ಟರ್ ಚಾನಲ್. ಇವತ್ತು ನಿಮ್ಮೆಲ್ಲರಿಗೂ ಮೈಸೂರು ಮಸಾಲೆ ದೋಸೆ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮನೆಯಲ್ಲೇ ಈಸಿಯಾಗಿ ಪರ್ಫೆಕ್ಟಾಗಿ ಮಾಡೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೆ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಫಸ್ಟ್ ಈ ರೀತಿ ಇಡ್ಲಿ ದೋಸೆ ಹಸಿಟ್ಟು ತೊಗೊಳ್ಳಿ. ಇದು ನಾರ್ಮಲ್ ನಾವು ದೋಸೆ ಮಾಡೋ ಹಸಿಟ್ಟು. ಅದರಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ, ಕಾಲ್ ಟೇಬಲ್ ಸ್ಪೂನ್ ಅಷ್ಟು. ಸೋಡಾ, ನಾವು ಇಡ್ಲಿಗೆ ಹಾಕ್ತೀವಲ್ವ ಅದು ನಾರ್ಮಲ್ ಸೋಡಾ ಹಾಕ್ಕೊಳ್ಳಿ. ಇವಾಗ ಮಸಾಲೆ ದೋಸೆಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳ್ತೀನಿ, ಅದು 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ಸಕ್ಕರೆ ಆ್ಯಡ್ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆ ಮನೆಯಲ್ಲೇ ಸಿಗುತ್ತೆ. ಇವಾಗ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ನಾವು ನಾರ್ಮಲ್ ದೋಸೆಗಿಂತ ಈ ಮಸಾಲೆ ದೋಸೆ ಸ್ವಲ್ಪ ತಿಕ್ಕಾಗಿರಬೇಕು ಫ್ರೆಂಡ್ಸ್. ಸಪೋಸ್ ನಿಮಗೆ ಆ ದೋಸೆ ಬ್ಯಾಟರ್ ಆ ಹಸಿಟ್ಟು ಹೇಗೆ ಪ್ರಿಪೇರ್ ಮಾಡೋದೊಂದು ಗೊತ್ತಿಲ್ಲದೆ ಹೋದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಪ್ಲೀಸ್ ಫಾಲೋ ಮಾಡಿ. ಇವಾಗ ತುಂಬ ಇದು ಗಟ್ಟಿ ಇರೋದ್ರಿಂದ ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಬ್ಯಾಟರ್ ರೆಡಿಯಾಗಿದೆ. ಇವಾಗ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಇವಾಗ ನಾವು ಒಳಗಡೆ ಇಡು ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಈ ರೀತಿ ಒಂದು 5 ರಿಂದ 6 ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಹೊಟ್ಟೆಲ್ಲ ಚೆನ್ನಾಗಿ ಬಿಡಿಸಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನ, ದೊಡ್ಡ ಈರುಳ್ಳಿನ ಚೆನ್ನಾಗಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಟೊಮೆಟೊ ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ 3 ಹಸಿಮೆಣಸಿನ್ಕಾಯಿ ಈ ರೀತಿ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಮತ್ತು 1 ಇಂಚಷ್ಟು ಶುಂಠಿ ತೊಗೊಂಡು ಚೆನ್ನಾಗಿ ತುರುವಿಟ್ಕೊಂಡಿದ್ದೀನಿ. ಯೂಶ್ವಲ್ ಆಗಿ ಪೊಟ್ಯಾಟೊ ಆಲೂಗಡ್ಡೆಯಲ್ಲಿ ಗ್ಯಾಸ್ ಇರುತ್ತೆ ಫ್ರೆಂಡ್ಸ್. ನೀವು ಆಲೂಗಡ್ಡೆ ಯೂಸ್ ಮಾಡೋ ರೆಸಿಪಿಯಲ್ಲೆಲ್ಲ ಈ ಒಂಚೂರಾದರೂ ಈ ಶುಂಠಿನ ಆ್ಯಡ್ ಮಾಡ್ಕೊಳ್ಳಿ, ಅವಾಗ ಆ ಗ್ಯಾಸ್ಟ್ರಿಕ್ ಟ್ರಬಲ್ ಬರೋಲ್ಲ, ಟೇಸ್ಟು ಚೆನ್ನಾಗಿರುತ್ತೆ ತಿನ್ನುವಾಗ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಎಣ್ಣೆ 1 ಟೇಬಲ್ ಸ್ಪೂನ್, ಮೆಣಸಿನ್ಕಾಯಿ ಪುಡಿ 1/2 ಟೇಬಲ್ ಸ್ಪೂನ್, ಅರಶಿನದ ಪುಡಿ 1/2 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೇಬಲ್ ಸ್ಪೂನ್, ಉಪ್ಪು. ಓಕೆ ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಅದರಲ್ಲಿ ಒಂಚೂರು ಸಾಸಿವೆ, ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ 1/2 ಟೇಬಲ್ ಅಷ್ಟು, ಕಡಲೆಬೇಳೆ, ಉದ್ದಿನಬೇಳೆ 1/2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಅದು ಕೆಂಪಿಗೆ ಬರೋ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಈಗ ಇದರಲ್ಲಿ ನಾವು ಸಣ್ಣಗೆ ಹೆಚ್ಚಿಟ್ಕೊಂಡಿರುವ ಈ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಎಣ್ಣೆಯನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಬಿಟ್ರೆ ಅದು ಖಾರ ಇರೋಲ್ಲ ಫ್ರೆಂಡ್ಸ್. ಇವಾಗ ಇದರಲ್ಲಿ ನಾವು ತುರುವಿಟ್ಟಿರೋ ಆ ಶುಂಠಿನೂ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ನಾವು ಚಾಪ್ ಮಾಡಿಟ್ಟಿರುವ ಆನಿಯನ್, ಒಂದು ಈರುಳ್ಳಿ ಚೆನ್ನಾಗಿ ದೊಡ್ಡ ಸೈಜಲ್ಲಿರೋದು 1 ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ಇದು 1-5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ಕರಿಬೇವಿನ ಸೊಪ್ಪು, ಒಂಚೂರು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ, ಅವಾಗ ಬೇಗ ಇದು ಫ್ರೈ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಅರಶಿನದ ಪುಡಿ 1/2 ಟೇಬಲ್ ಸ್ಪೂನ್, ಮೆಣಸಿನ ಪುಡಿ 1 ಟೇಬಲ್ ಸ್ಪೂನ್, 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಣ್ಣೆಯಲ್ಲೇ ಹಾಕಿ ಫ್ರೈ ಮಾಡಿದ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ, ವಾಸನೆನೂ ಚೆನ್ನಾಗಿರುತ್ತೆ. ಇವಾಗ ಇದರಲ್ಲಿ ಚಾಪ್ ಮಾಡಿಟ್ಟಿರುವ ಈ ಟೊಮೆಟೊ 1 ಆ್ಯಡ್ ಮಾಡ್ಕೊಳ್ಳಿ. ಇದು 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಈಗ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ ಈ ಸ್ಟೇಜಲ್ಲಿ, ನಾವು ಫಸ್ಟೇ ಬೇಯಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಟಿರುವ ಈ ಆಲೂಗಡ್ಡೆನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಆ ಮಸಾಲೆ ಎಲ್ಲ ಚೆನ್ನಾಗಿ ಈವನ್ ಆಗಿ ಆಲೂಗಡ್ಡೆಯಲ್ಲಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ತಕ್ಕ ಹಾಗೆ ಒಂಚೂರು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ, ಆಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸಿ. ಈಗ ನಮ್ಮ ಮಸಾಲೆ ದೋಸೆಯಲ್ಲಿ ಒಳಗಡೆ ಇಡೋ ಈ ಆಲೂಗಡ್ಡೆ ರೆಡಿಯಾಗಿದೆ. ಈಗ ಒಂದು ದೋಸೆ ತವ ಇಟ್ಕೊಂಡು ಅದು ಕಲ್ಲು ಚೆನ್ನಾಗಿ ಬಿಸಿ ಆದ ನಂತರ ಈ ರೀತಿ 1 ಸೌಟಷ್ಟು ಹಸಿಟ್ಟು ತೊಗೊಂಡು ದೋಸೆ ಹಾಕಿ ಈ ರೀತಿ ಅಗಲವಾಗಿ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಡೋಣ. ಆ್ಯಕ್ಚುಲಿ ಮಸಾಲೆ ದೋಸೆ 1 ಸೈಡ್ ಮಾತ್ರ ನಾವು ಬೇಯಿಸ್ತೀವಿ, 1 ಸೈಡ್ ಬೇಯಿಲ್ಲ. ಇದ ರೀತಿ ಕವರ್ ಮಾಡಿಡೋದ್ರಿಂದ ಅವು 2 ಸೈಡೂ ಈವನ್ ಆಗಿ ಕುಕ್ ಆಗುತ್ತೆ. ಇವಾಗ 2 ನಿಮಿಷ ಆಯಿತು ಫ್ರೆಂಡ್ಸ್. ಇವಾಗ ಲೋ ಫ್ಲೇಮಲ್ಲಿ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬೇಯಿಸೋಣ. ಇವಾಗ ಇದ್ರ ಮೇಲ್ಗಡೆ ಆ ಖಾರ ಚಟ್ನಿ, ಆ ರೆಡ್ ಚಿಲ್ಲಿ ಚಟ್ನಿನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಿಮಗೆ ಇದು ಖಾರವಾಗಿರುತ್ತೆ ಫ್ರೆಂಡ್ಸ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಸಪೋಸ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಆ ವಿಡಿಯೋ ನೋಡಿ. ಇವಾಗ ಇದ್ರೊಳಗಡೆ ನಾವು ಮಾಡಿಟ್ಟಿರುವ ಆ ಆಲೂಗಡ್ಡೆ ಪಲ್ಯನಿಟ್ಟು ಇವಾಗ ರೋಲ್ ಮಾಡೋಣ. ನೋಡಿ ಫ್ರೆಂಡ್ಸ್, ಹೋಟ್ಲಲ್ಲಿ ಸಿಗೋ ರೀತಿಯೇ ಚೆನ್ನಾಗಿ ಕ್ರಿಸ್ಪಿ ಆಗದ
ಮಸಾಲೆ ದೋಸೆ ಮನೆಯಲ್ಲೇ ರೆಡಿ ಆಗಿದೆ. ಓಕೆ ಫ್ರೆಂಡ್ಸ್, ಇವಾಗ ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ. ನೋಡಿ ಆ ಸೌಂಡ್, ಆ ಕ್ರಿಸ್ಪಿನೆಸ್ ನೀವು ಫೀಲ್ ಮಾಡ್ಬೋದು. ಇದು ಚಟ್ನಿ ಸಾಂಬಾರು ನೀವು ಯಾವುದ್ರ ಜೊತೆ ಬೇಕಾದ್ರೂ ತೊಗೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿ ಪ್ರಿಪೇರ್ ಮಾಡೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಪ್ಲೀಸ್ ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ನೀವು ಹೋಟ್ಲಲ್ಲಿ ಸಿಗೋ ರೀತಿಯೇ ಕ್ರಿಸ್ಪಿಯಾದ ಟೇಸ್ಟಿಯಾದ ಈ ಮಸಾಲೆ ದೋಸೆನ ಮನೆಯಲ್ಲೇ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಎಂಜಾಯ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಆಮೇಲೆ ಮರೀದಿರ ನನ್ನ ಜಾಯ್ಸ್ಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.